ತಂಡದ ಒಬ್ಬ ಸದಸ್ಯ ನಾನೊಬ್ಬ ಪತ್ರಕರ್ತ ಕೂಡ ಹೌದು ಸುಮಾರು 17 18 ವರ್ಷ ಸಕ್ರಿಯ ಪತ್ರಕರ್ತನಾಗಿ ಕೂಡ ಕೆಲಸ ಮಾಡಿದವನು ಈಗಲೂ ಕೂಡ ಪತ್ರಿಕೆಗಳಿಗೆ ಫ್ರೀಲಾನ್ಸ್ ಆಗಿ ಬರವಣಿಗೆ ಮಾಡ್ತೀನಿ ಅದಲ್ಲದೆ ಕರ್ನಾಟಕ ಜನಶಕ್ತಿ ಅಂತ ಒಂದು ಸಂಘಟನೆಯ ಕಾರ್ಯಕರ್ತ ಕೂಡ ಹೌದು ಈ ಎದ್ದೇಳು ಕರ್ನಾಟಕ ಅಂತ ಏನು ಒಂದು ವೇದಿಕೆ ರಚನೆ ಆಗಿದೆ ಇದು ಈ ಚುನಾವಣೆ ಟೈಮಿಗೆ ರೂಪುಗೊಂಡಿರುವಂತ ಒಂದು ಎಲ್ಲ ಹಲವಾರು ಸಂಘಟನೆಗಳ ಒಂದು ನಾನ್ ಪಾರ್ಟಿ ಏನು ಒಂದು ಒಕ್ಕೂಟದ ರೀತಿಯ ಒಂದು ತಾತ್ಕಾಲಿಕ ಸಂಘಟನೆ ಮುಖ್ಯವಾಗಿ ಏನು ಉದ್ದೇಶ ಅಂದ್ರೆ ಇದರಲ್ಲಿ ಇದ್ದಂತವರು ಎಲ್ಲರೂ ಈಗ ಪ್ರಧಾನವಾಗಿ ಮೂರು ಪಕ್ಷಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಜನಪರ ಹೋರಾಟಗಳ ಸಂಘಟನೆಗಳೇನಿದ್ದಾವೆ ಅದರ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ರಾಜ್ಯದಾದ್ಯಂತ ಇರುವಂತವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ನಾವು ಎಲ್ಲರೂ ಹೆಚ್ಚು ಕಡಿಮೆ ಇದರಲ್ಲಿ ಭಾಗವಹಿಸಿದ ಎಲ್ಲರೂ ಹಿಂದಿನಿಂದನೂ ಆಳುವ ಸರ್ಕಾರದ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಕೊಂಡು ಬಂದವರು ದೀರ್ಘಕಾಲ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದವರು ನಮ್ಮಲ್ಲಿ ಕೆಲವರು ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ಚಟುವಟಿಕೆ ಮಾಡಿದವರು ಜೈಲಿಗೆ ಹೋದವರು ಎಲ್ಲರೂ ಇದ್ದಾರೆ ಈ ಒಕ್ಕೂಟದಲ್ಲಿ ಈಗ ಪ್ರಸ್ತುತ ಏನು ಸರ್ಕಾರ ಇದೆ ಈಗ ಅಲ್ಲಿ ಕೂಡ ನಾವು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಮುಖ್ಯವಾಗಿ ನಮ್ಮ ಉದ್ದೇಶ ವಿರೋಧ ಪಕ್ಷ ಕೆಲಸ ಮಾಡುವ ಉದ್ದೇಶ ಕೂಡ ರಾಜಕಾರಣ ಅಲ್ಲ ನಾವೆಲ್ಲ ಜನಪರ ಸಂಘಟನೆಗಳು ಈಗ ಕಾರ್ಮಿಕರ ಸಲುವಾಗಿ ರೈತರ ಸಲುವಾಗಿ ದಲಿತರು ಮಹಿಳೆಯರು ವಿದ್ಯಾರ್ಥಿ ಜನರು ಇಂಥ ಸಂಘಟನೆಗಳು ನಾನು ಉದಾಹರಣೆಗೆ ಭೂಮಿ ಮತ್ತು ವಸತಿ ವಂಚಿತರ ಒಂದು ಹೋರಾಟ ಸಮಿತಿ ಇದೆ ಅದರಲ್ಲಿ ಒಂದು ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಬಡ ಜನರಿಗೆ ಭೂಮಿ ಮತ್ತು ನಿವೇಶನಗಳನ್ನು ಕೊಡಿಸೋದು ಮನೆಗಳು ಕೊಡಿಸೋದು ಇದು ನಮ್ಮ ಉದ್ದೇಶ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನರ ಹಕ್ಕುಗಳಿಗಾಗಿ ಜನರ ಸಮಸ್ಯೆಗಳನ್ನು ಹೋಗಲಾಡಿಸೋ ಸಲುವಾಗಿ ಅಧಿಕಾರಸ್ಥರ ಜೊತೆ ಆಡಳಿತಗಾರರ ಜೊತೆ ಸರ್ಕಾರದ ಜೊತೆ ಗುದ್ದಾಡ್ಕೊಂತ ನಾವು ಅದರ ಜೊತೆ ಜೊತೆಯಲ್ಲಿ ಈ ದೇಶದ ಈ ರಾಜ್ಯದ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಏನು ಆಡಳಿತ ನಡೆಯಬೇಕು ಭ್ರಷ್ಟಾಚಾರ ಇಲ್ಲದಲೇ ಅನಂತರ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗಲಾರ್ದಲೇ ದೌರ್ಜನ್ಯಗಳು ನಡೆಯಲಾರ್ದಲೇ ದ್ವೇಷ ಮತ್ಸರ ಇಂಥವುಗಳ ಒಂದು ವಾತಾವರಣ ಇಲ್ಲದಲೇ ಒಂದು ನೆಮ್ಮದಿಯ ಬದುಕಿಗಾಗಿ ಏನು ಆಗಬೇಕಾಗಿದೆ ಒಂದು ಆಡಳಿತ ವ್ಯವಸ್ಥೆ ಅದರ ಸಲುವಾಗಿ ಕೆಲಸ ಮಾಡುವ ಒಂದು ಸಂಘಟನೆಗಳು ಬಹುತೇಕ ಎಲ್ಲರೂ ಈಗ ಈ ಒಕ್ಕೂಟ ಯಾಕೆ ರಚನೆ ಆಯಿತು ಅಂದರೆ ಇದೊಂದು ಕಳೆದ 6 ತಿಂಗಳ ಒಂದು ಪ್ರಯತ್ನ ಈ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ವಿವಾದಗಳು ಅನಗತ್ಯವಾದ ವಿವಾದಗಳು ಸಾಮಾಜಿಕವಾಗಿ ನಮ್ಮಲ್ಲಿ ಸೃಷ್ಟಿ ಮಾಡಲಾಯಿತು ಸುಮಾರು ಅದರಿಂದ ಸರ್ಕಾರಕ್ಕೂ ನಷ್ಟವಾಯಿತು ಸಮಾಜಕ್ಕೂ ನಷ್ಟವಾಯಿತು ಮೊದಲೇ ಒಂದು ಆರ್ಥಿಕ ಕುಸಿತ ಜಾಗತಿಕವಾಗಿ ಭಾರತದಲ್ಲಿ ಕೂಡ ಎರಡನೇದಾಗಿ ಕೋವಿಡಿನ ಸಮಸ್ಯೆ ಮತ್ತು ಇನ್ನೊಂದು ಕಡೆಯಲ್ಲಿ ಪ್ರಕೃತಿ ವಿಕೋಪಗಳು ಇವೆಲ್ಲದರ ನಡುವೆ ತತ್ತರಿಸಿದ್ದಂಥ ಜನಗಳಿಗೆ ಈ ಒಂದು ಯುದ್ಧಬದ್ಧ ಒಂದು ಜೀವನೋಪಾಯ ಕೂಡ ಕಸಗೊಳ್ಳುವಂಥ ಹಾಳು ಮಾಡುವಂಥ ರೀತಿಯ ಏನು ದ್ವೇಷದ ಭಾಷಣಗಳು ದ್ವೇಷವನ್ನು ಹರಡುವಂಥ ಒಂದು ಪ್ರಯತ್ನಗಳು ನಡೀತಾ ಬಂದವು ಅದು ಚುನಾವಣೆ ಬಂದಾಗ ನಮಗೆ ಈಗಾಗಲೇ ನಾವು ನೋಡಿರೋಂಗೆ ಕಳೆದ 10 ವರ್ಷಗಳಲ್ಲಿ ನೋಡಿದಾಗೆ ಚುನಾವಣೆ ಹತ್ತಿರದಲ್ಲಿ ಅದನ್ನು ತೀರಾ ಉಲ್ಬಣಗೊಳಿಸ್ತಾರೆ ಬೆಂಕಿ ಹಚ್ಚುವಂಥ ಒಂದು ಅದನ್ನು ರೂಪಕಾರ್ಥದಲ್ಲಿ ತಗೊಳ್ಳಿ ಕೆಲವು ಕಡೆ ಬೆಂಕಿನ ಆ್ಯಕ್ಚುಲಿಗೂ ಹಚ್ಚುತ್ತಾರೆ ಕೆಲವು ಕಡೆಯಲ್ಲಿ ಸಮಾಜಕ್ಕೆ ಒಂದು ಬೆಂಕಿ ಹಚ್ಚುವಂಥ ಒಂದು ಕೆಲಸಗಳು ನಡೀತಾ ಇದೆ ಬರೋದನ್ನು ನಾವು ನೋಡಿದ್ವಿ ಹಾಗಾಗಿ ಕಳೆದ 6 ತಿಂಗಳಿಂದ ಏನು ಈ ಒಂದು ದ್ವೇಷದ ವಾತಾವರಣವನ್ನು ಬೆಳೆಸುವಂಥ ಕೆಲಸ ಶುರುವಾಯಿತು ನಮಗೆ ಅನ್ನಿಸ್ತು ಇದು ಚುನಾವಣೆ ಬಂದಾಗ ಇನ್ನಷ್ಟು ಜಾಸ್ತಿ ಆಗ್ತದೆ ಅದನ್ನು ಹೇಗಾದರೂ ಸಮಾಜಕ್ಕೆ ಇದರಿಂದ ಆಗುವಂಥ ಹಾನಿಯನ್ನು ತಪ್ಪಿಸಬೇಕು ಮತ್ತು ಈ ಆಡಳಿತ ವ್ಯವಸ್ಥೆ ಇದು ಅದನ್ನು ಬಿಟ್ಟು ಬೇರೆ ಏನು ಮಾಡಲಾರದು ಅಭಿವೃದ್ಧಿ ಏನು ಮಾಡಿಲ್ಲ ಮತ್ತು ಜನಗಳಿಗೆ ಕೊಡುವಂಥ ಕೆಲಸ ಏನು ಮಾಡಿಲ್ಲ ಜನರ ಯಾವ ಬೇಡಿಕೆಗಳನ್ನು ಈಡೇರಿಸಿಲ್ಲ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳುವಂಥದ್ದು ಸಂವಿಧಾನಕ್ಕೆ ವಿರುದ್ಧ ಕೆಲಸ ಮಾಡುವಂಥದ್ದು ಮಿತಿಮೀರಿದ ಭ್ರಷ್ಟಾಚಾರ ಶಿಕ್ಷಣ ಮತ್ತು ಆರೋಗ್ಯ ಮತ್ತಿತರ ಯಾವುದೇ ವ್ಯವಸ್ಥೆಯಲ್ಲಿ ಒಂದು ಅತ್ಯಂತ ಒಂದು ಹೀನಾಯವಾದಂಥ ಒಂದು ಪರಿಸ್ಥಿತಿಯಲ್ಲಿ ದೇಶದಲ್ಲಿ ನಮ್ಮದು ಸ್ಥಾನಮಾನ ಇದೆ ಇಂಥ ಒಂದು ಸರ್ಕಾರ ಇಂಥ ಒಂದು ಆಡಳಿತ ವ್ಯವಸ್ಥೆ ಹೋಗಬೇಕು ಇದು ಪುನಃ ಅಧಿಕಾರಕ್ಕೆ ಬರಬಾರ್ದು ಬಂದರೆ ಇಲ್ಲಿ ಆಗೋದು ಅನಾಹುತಗಳು ಹೊರತು ಇದರಿಂದ ಜನಕ್ಕೆ ಒಳ್ಳೆಯದಾಗೋದಿಲ್ಲ ಅಭಿವೃದ್ಧಿ ನಾವು ಮಾಡಿದ್ದೀವಿ ರಸ್ತೆ ಮಾಡಿದ್ದೀವಿ ಬೀದಿ ದೀಪ ಮಾಡಿದ್ದೀವಿ ಅಂತ ಹೇಳ್ಬೋದು ರಸ್ತೆ ಮಾಡೋದು ಬೀದಿ ದೀಪ ಮಾಡೋದು ಇದು ಅಭಿವೃದ್ಧಿ ಅಲ್ಲ ನಿಜವಾದ ಅಭಿವೃದ್ಧಿ ಅಂದರೆ ಅದಲ್ಲ ನಿಜವಾದ ಅಭಿವೃದ್ಧಿ ಅಂದರೆ ಜನರ ಜೀವನಮಟ್ಟ ಸುಧಾರಣೆ ಆಗಬೇಕು ಜನರ ಸೌಕರ್ಯಗಳು ಸುಧಾರಣೆ ಆಗಬೇಕು ಜನರ ಬದುಕು ಸುಧಾರಣೆ ಆಗಬೇಕು ಜನರ ಜೀವನೋಪಾಯಗಳು ಸುಧಾರಣೆ ಆಗಬೇಕು ಜನರಿಗೆ ಏನು ಬೇಕೋ ಅದು ಸಿಗಬೇಕು ಅದು ಸಿಗುವಂಥ ಒಂದು ಆರ್ಥಿಕ ಸಾಮಾಜಿಕ ಚೌಕಟ್ಟು ನಿರ್ಮಾಣ ಆಗಬೇಕು ಅದು ನಿಜವಾದ ಅಭಿವೃದ್ಧಿ ಮಾತೆತ್ತಿದ್ರೆ ರಸ್ತೆ ಮಾಡಿದ್ವಿ ಹೋಗಲಿ ಆ ರಸ್ತೆಗಳು ಆದರೂ ಹೈವೇಗಳಾದರೂ ಚೆನ್ನಾಗಿದ್ದಾವೆ ಅಂದರೆ ಅದನ್ನು ಕೇಳೋದೇ ಬೇಕಾಗಿಲ್ಲ ಲೇಟೆಸ್ಟ್ ಅಂದರೆ ಮೈಸೂರು ಬೆಂಗಳೂರು ದೊಡ್ಡ ಹೆದ್ದಾರಿ ಯೋಜನೆ ಅದು ಒಂದು ಮಳೆ ಬಂತಂದರೆ ಅದು ಸರೋವರ ಆಗ್ತದೆ ಜಲಾಶಯ ಆಗ್ತದೆ ಅದು ಇನ್ನೂ ಪೂರ್ತಿಯಾಗಿಲ್ಲ ಆಗಲೇ ಉದ್ಘಾಟನೆ
ಇಂಥ ಒಂದು ಕೋಟ ಅಭಿವೃದ್ಧಿ ಬಿಟ್ಟರೆ ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ಏನಿಲ್ಲ, ಅದ್ರ ಬದಲಿಗೆ ದೇಶವನ್ನು ಹರಡುವಂಥ ಕೆಲಸ ಮಾತ್ರ ನಡೀತಾ ಇದೆ. ಹಾಗಾಗಿ ಇದು ಬರಬಾರ್ದು ಈ ಅಧಿಕಾರ. ಯಾರು ಬರ್ತಾರೆ, ಯಾರು ಬರ್ತಾರೆ ಅವರು ಜನರಿಗೆ ಅಂಜಿ ನಡ್ಕೊಳ್ಳೋಂಗಾಗಬೇಕು. ನಾವು ಸುಮ್ಮನೆ ಯಾರನ್ನೋ ಅಧಿಕಾರದಿಂದ ದೂರ ಇಡೋದಷ್ಟೇ ಅಲ್ಲ, ಬರುವ ಆಡಳಿತ ವ್ಯವಸ್ಥೆ ಕೂಡ ಜನರಿಗೆ ಅಂಜಿ ನಡ್ಕೋಬೇಕು, ಜನರ ಮಾತು ಕೇಳಬೇಕು, ಜನರ ಡಿಮ್ಯಾಂಡ್ಸನ್ನು ಈಡೇರಿಸೋ ರೀತಿಯಲ್ಲಿರಬೇಕು. ಒಂದು ಅಂಥ ಒಂದು ಜನರಲ್ಲಿ ಅವರನ್ನು ಕೊಳಪಟ್ಟಿ ಹಿಡಿದು ಕೇಳುವಂಥ ಒಂದು ಚೈತನ್ಯ, ಒಂದು ಸಂಘಟನೆ, ಒಂದು ಸಂಘಟಿತ ಚೈತನ್ಯ ಬೆಳೆಸಬೇಕು. ಇದು ಕೂಡ ಮುಖ್ಯ. ಯಾಕಂದರೆ ಪ್ರಜಾಪ್ರಭುತ್ವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದೇ ಜನ ಅಧಿಕಾರಸ್ಥನ ಪ್ರಶ್ನೆ ಮಾಡುವಂಥ ಸಂದರ್ಭ ಇದ್ದಾಗ, ಜನರು ಅಧಿಕಾರಸ್ಥನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದಾಗ.